ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮನುಷ್ಯನಿಗೆ ಮರಣ ತಪ್ಪುವುದಿಲ್ಲ, ಹಾಗೆಯೇ ಮರುಜನ್ಮವೂ ತಪ್ಪುವುದಿಲ್ಲ. ಈ ವಿಷಯ ಎಲ್ಲರಿಗೂ ಗೊತ್ತು. ಆದರೆ ಅನೇಕ ಮಂದಿ ಮರಣ ಹೊಂದಿದ ನಂತರ ಏನಾಗುತ್ತದೆ ಎಂದುಕೊಳ್ಳುತ್ತಾರೆ. ಹಾಗೆಯೇ ಮತ್ತೊಂದು ಜನ್ಮ ಇದೆಯಾ? ಖಚಿತವಾಗಿ ಇರುತ್ತದ? ಒಂದು ವೇಳೆ ಇದ್ದರೆ ಆ ಜನ್ಮ ಹೇಗಿರಬಹುದು? ಯಾವ ಜೀವಿಯಾಗಿ ಹುಟ್ಟಬಹುದು ಮತ್ತು ಯಾರ ಹೊಟ್ಟೆಯಲ್ಲಿ ಹುಟ್ಟುತ್ತೇವೆ ಎಂಬಂತಹ ವಿವಿಧ ರೀತಿಯ ಪ್ರಶ್ನೆಗಳನ್ನು ಆಲೋಚಿಸುತ್ತಿರುತ್ತಾರೆ. ಹೌದು ಸ್ನೇಹಿತರೆ, ನಿಜವೇ ಅಲ್ಲವೇ? ಈ ಪ್ರಶ್ನೆಗಳೆಲ್ಲವೂ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಮೂಡುತ್ತಿರುತ್ತದೆ. ಏಕೆಂದರೆ ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನನು ಕೂಡ ಹೇಳಿರುವುದು ಇದೇ ಅಲ್ಲವೇ? ಹುಟ್ಟಿದವರಿಗೆ ಮರಣ ತಪ್ಪುವುದಿಲ್ಲ, ಮರಣ ಹೊಂದಿದವರಿಗೆ ಮತ್ತೆ ಮರುಜನ್ಮ ತಪ್ಪುವುದಿಲ್ಲ ಎಂದು. ಇನ್ನು ಹಲವಾರು ಮಂದಿಗೆ ತಮ್ಮ ಪೂರ್ವಜನ್ಮದ ಬಗ್ಗೆ ತಿಳಿಯಬೇಕೆಂಬ ಆಸಕ್ತಿ ಕೂಡ ಹೆಚ್ಚಾಗಿರುತ್ತದೆ. ಇದಕ್ಕೋಸ್ಕರವೇ ಗತಜನ್ಮಗಳ ಬಗ್ಗೆ ತಿಳಿಯಲು ಗ್ರಂಥಗಳಲ್ಲಿ ಕೆಲವು ಮಾರ್ಗಗಳನ್ನು ಸೂಚಿಸಿದ್ದಾರೆ. ಸ್ನೇಹಿತರೆ, ಗರುಡ ಪುರಾಣ ಮಹಾಪುರಾಣವೆಂದು ನಮ್ಮೆಲ್ಲರಿಗೂ ಗೊತ್ತು. ಆ ಗ್ರಂಥವನ್ನು ಅನೇಕ ಮಂದಿ ಪ್ರಾಮಾಣಿಕವಾಗಿ ಭಾವಿಸುತ್ತಾರೆ, ಹಾಗೆಯೇ ನಂಬುತ್ತಾರೆ. ಈ ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯ ಗತಜನ್ಮಗಳನ್ನು ತಿಳಿಯುವ ಅವಕಾಶಗಳಿರುತ್ತವೆ. ಹಾಗೆಯೇ ಈ ಗ್ರಂಥದಲ್ಲಿ ಮನುಷ್ಯ ಮಾಡುವಂತಹ ಪಾಪ ಪುಣ್ಯಗಳನ್ನು ನಿರ್ಣಯಿಸುವುದೇ ಅಲ್ಲದೆ ಮರಣಾನಂತರ ಅವರು ಅನುಭವಿಸುವ ಶಿಕ್ಷೆಗಳ ಕುರಿತು, ನಂತರದ ಜನ್ಮದ ಜೀವನದ ಬಗ್ಗೆಯೂ ಕೂಡ ವಿವರಿಸಿರುತ್ತದೆ. ಬಹಳ ಮಂದಿ ಸಾಧಾರಣವಾಗಿ ಆಲೋಚಿಸುವುದೇನೆಂದರೆ, ನಾವು ಮುಂದಿನ ಜನ್ಮದಲ್ಲಿ ಯಾವ ಯೋನಿಯಲ್ಲಿ ಜನಿಸುತ್ತೇವೆಯೋ? ಮತ್ತೊಂದು ಜನ್ಮವಿದ್ದರೆ ಮನುಷ್ಯರಾಗಿ ಹುಟ್ಟುತ್ತೀವಾ? ಅಥವಾ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ನೊಣಗಳು, ಹುಳ ಹುಪ್ಪಟಗಳಾಗಿ ಹುಟ್ಟುತ್ತೇವೆಯಾ? ಒಂದು ವೇಳೆ ಮನುಷ್ಯರಾಗಿ ಹುಟ್ಟಿದರೆ ಹುಡುಗನಾಗಿ ಹುಟ್ಟುತ್ತೇವಾ ಅಥವಾ ಹುಡುಗಿಯಾಗಿ ಹುಟ್ಟುತ್ತೀವಾ ಎಂಬಂತಹ ಹಲವಾರು ಸಂದೇಹಗಳ ಬಗ್ಗೆಯೂ ಕೂಡ ಈ ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಹಾಗಾದರೆ ಮರುಜನ್ಮವಿರುತ್ತದ ಅಥವಾ ಇಲ್ಲವಾ ಎಂಬುದು ಮಾತ್ರ ಅವರ ಕರ್ಮಗಳ ಮೇಲೆ ಆಧಾರಿತವಾಗಿರುತ್ತದೆ ಎಂಬ ವಿಷಯ ಸ್ಪಷ್ಟವಾಗಿ ತಿಳಿಯುತ್ತದೆ. ಬಹಳ ಮಂದಿ ಈ ಜನ್ಮದಲ್ಲಿ ಅನೇಕ ರೀತಿಯ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಕೊನೆಗೆ ದಾನ ಧರ್ಮಗಳನ್ನು ಮಾಡಿ ದೇವರಿಗೆ ನಮಸ್ಕರಿಸಿ ನಾವು ಮಾಡಿರುವ ಪಾಪಗಳನ್ನು ಕಳೆದುಕೊಳ್ಳೋಣ ಎಂದು ಭಾವಿಸುತ್ತಾರೆ. ಈ ಬೆಕ್ಕು ಹೇಗೆ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದು ನನ್ನನ್ನು ಯಾರೂ ನೋಡುವುದಿಲ್ಲ ಎಂದುಕೊಳ್ಳುತ್ತದೋ, ಅದೇ ರೀತಿಯಾಗಿ ಇವರು ಸಹ ತಮ್ಮನ್ನು ಯಾರೂ ನೋಡುತ್ತಿಲ್ಲವೆಂದು ಅನೇಕ ಪಾಪಗಳನ್ನು ಮಾಡುತ್ತಿರುತ್ತಾರೆ. ಆದರೆ ಆ ಪಾಪಗಳ ಮೂಟೆ ಇಲ್ಲಿಗೆ ಮುಗಿದು ಹೋಗುವುದಿಲ್ಲ. ಆ ಪಾಪಗಳು ಆ ವ್ಯಕ್ತಿಯ ಮರಣದ ನಂತರ ಬರುವ ಮತ್ತೊಂದು ಜನ್ಮಕ್ಕೆ ಟ್ರಾನ್ಸ್ಫರ್ ಆಗುತ್ತವೆ ಎಂಬ ವಿಷಯ ಅನೇಕ ಮಂದಿಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ದರೂ ಕೂಡ ಮುಂಬರುವ ಜನ್ಮವಲ್ಲವೇ, ನಡೆಯುತ್ತದೆ ಬಿಡು ಎಂದು ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಮತ್ತಷ್ಟು ಪಾಪಗಳನ್ನು ಮಾಡುತ್ತಿರುತ್ತಾರೆ. ಆದರೆ ಸ್ನೇಹಿತರೆ, ಅದು ಮುಂದಿನ ಜನ್ಮದಲ್ಲಿ ತೀವ್ರವಾದ ಪರಿಣಾಮಗಳಿಗೆ ಗುರಿ ಮಾಡುತ್ತದೆ. ಈ ಎಲ್ಲಾ ವಿಷಯಗಳ ಬಗ್ಗೆ ಗರುಡ ಪುರಾಣದಲ್ಲಿ ಏನು ಹೇಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮನುಷ್ಯರು ಬದುಕಿದ್ದಾಗ ಈ ಮೇಲೆ ಹೇಳಿದ್ದ ಎಲ್ಲಾ ರೀತಿಯಲ್ಲಿಯೂ ಆಲೋಚಿಸುತ್ತಿರುತ್ತಾರೆ. ಇದರ ಬಗ್ಗೆ ಗರುಡ ಪುರಾಣದಲ್ಲಿ ಏನು ಹೇಳಿದೆ ಎಂದು ನೋಡೋಣ ಬನ್ನಿ. ಗರುಡ ಪುರಾಣದ ಪ್ರಕಾರ ನಮ್ಮ ನಮ್ಮ ಪಾಪ ಪುಣ್ಯಗಳ ಆಧಾರದ ಮೇಲೆ ಮತ್ತೊಂದು ಜನ್ಮದಲ್ಲಿ ಮನುಷ್ಯ ಜನ್ಮ, ಮರಗಿಡ, ಪ್ರಾಣಿ ಪಕ್ಷಿ, ಹುಳ ಹುಪ್ಪಟೆ, ಹಾವು, ಹೀಗೆ ವಿವಿಧ ರೀತಿಯ ಜನ್ಮಗಳು ಲಭಿಸುವ ಅವಕಾಶವಿದೆ ಎಂದು ತಿಳಿಯುತ್ತದೆ. ಇದಕ್ಕೆ ಉದಾಹರಣೆ ಎಂದರೆ, ಕೆಲವು ಮಂದಿ ಹುಟ್ಟುತ್ತಲೇ ಏನೋ ಒಂದು ಲೋಪದಿಂದ ಹುಟ್ಟುತ್ತಾರೆ, ಕೆಲವರು ನಪುಂಸಕರಾಗಿ ಹುಟ್ಟುತ್ತಾರೆ, ಕೆಲವರು ಶಾರೀರಿಕ ಲೋಪಗಳಿಂದ, ಇನ್ನೂ ಕೆಲವರು ಹುಟ್ಟುತ್ತಲೇ ವಿಶೇಷ ಚೇತನರಾಗಿ ಅಥವಾ ದೃಷ್ಟಿಹೀನರಾಗಿ ಹುಟ್ಟುತ್ತಾರೆ. ಆದರೆ ಹೀಗೆಲ್ಲ ಜನ್ಮ ತಾಳುವವರ ಹಿಂದೆ ಸೈಂಟಿಸ್ಟ್ಗಳು ಸೈನ್ಸ್ ಲಾಜಿಕ್ ಹೇಳುತ್ತಿರುತ್ತಾರೆ. ಆದರೆ ಕರ್ಮಫಲಗಳ ದೋಷಗಳಿಂದಾಗಿಯೇ ಹೀಗೆ ಅವಕ್ರಗಳಿಂದ ಹುಟ್ಟುತ್ತಿರುತ್ತಾರೆ ಎಂದು ಮತ ಗ್ರಂಥಗಳು ಮತ್ತು ಧರ್ಮ ಪುರಾಣಗಳು ಹೇಳುತ್ತಿವೆ. ಏಕೆಂದರೆ ಈ ಜನ್ಮದಲ್ಲಿ ಜನಿಸಿದ ಮಗು ತನ್ನ ಗತ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ದುಃಖ ಅನುಭವಿಸಬೇಕಾಗುತ್ತದೆಂದು ಗ್ರಂಥಗಳು ಹೇಳುತ್ತವೆ. ಪಾಂಡವರ ಸೋದರರು ಅವರವರ ಕರ್ಮಫಲಗಳ ಆಧಾರದ ಮೇಲೆ ಬೇರೆ ಬೇರೆ ಮನೆಗಳಲ್ಲಿ ಜನಿಸಿದರೆಂದು ಭವಿಷ್ಯ ಪುರಾಣದಲ್ಲಿ ಕಾಣಿಸುತ್ತದೆ. ಮಗು ತನ್ನ ತಾಯಿ ಗರ್ಭದಲ್ಲಿರುವಷ್ಟು ಕಾಲವು ತನ್ನ ಪೂರ್ವ ಜನ್ಮದಲ್ಲಿ ನಡೆದ ಪ್ರತಿ ವಿಷಯವನ್ನು ನೆನಪಿಸಿಕೊಳ್ಳುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ. ತನ್ನ ಪೂರ್ವ ಜನ್ಮದಲ್ಲಿ ಮಾಡಿದ ಕೆಲಸಗಳನ್ನು ಕೂಡ ನೆನಪಿಸಿಕೊಳ್ಳುತ್ತದಂತೆ ಆ ಪಿಂಡ. ಹಾಗೆಯೇ ಅದೇ ಪಿಂಡ ನೊಂದುಕೊಳ್ಳುತ್ತಾ ಈ ಜನ್ಮದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೇನೆಂದು ಆ ದೈವವನ್ನು ಪ್ರಾರ್ಥಿಸುತ್ತದೆಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಯಾವಾಗ ಆ ಪಿಂಡ ಬೆಳೆದು ತಾಯಿ ಗರ್ಭದಿಂದ ಈ ಭೂಮಿ ತಾಯಿಯ ಮಡಿಲಲ್ಲಿ ಬೀಳುತ್ತದೋ, ಆ ನಂತರ ಆ ಭಗವಂತನನ್ನೇ ಮರೆತು ಹೋಗುತ್ತದಂತೆ.
ಈ ರೀತಿಯಾಗಿ ಎಲ್ಲವನ್ನೂ ಮರೆಯುವ ಹಾಗೆ ಆ ಭಗವಂತನು ಭ್ರಮೆಯನ್ನು ಕಲ್ಪಿಸುತ್ತಾನಂತೆ. ಆದರೆ ಆ ಹಸುಗೂಸು ಬೆಳೆದು ದೊಡ್ಡವರಾಗಿ ವಿವಿಧ ರೀತಿಯ ತಪ್ಪುಗಳನ್ನು ಮಾಡುತ್ತಾ, ಬೇರೆಯವರನ್ನು ಹಿಂಸಿಸುತ್ತಾ, ಚಲ್ಲಾಟಗಳನ್ನು ಮಾಡುತ್ತಾ, ನನ್ನ ಜೀವನ ನನ್ನ ಇಷ್ಟ ಎಂಬ ಲೆಕ್ಕದಲ್ಲಿ ಆ ಭಗವಂತನನ್ನು ಕೂಡ ಲೆಕ್ಕಿಸದೆ ಜೀವಿಸುತ್ತಿರುತ್ತಾನೆ. ಶ್ರೀ ಮಹಾವಿಷ್ಣುವು ಜೀವರಾಶಿಗಳು ಮಾಡುವಂತಹ ವಿವಿಧ ಪಾಪಗಳ ಕುರಿತು, ಅವುಗಳು ಅನುಭವಿಸಬೇಕಾದ ಶಿಕ್ಷೆಯ ಕುರಿತು ಗರುಡ ಪುರಾಣದಲ್ಲಿ ವಿವರವಾಗಿ ವಿವರಿಸಿದ್ದಾರೆ. ಬೇರೆ ಸ್ತ್ರೀಯೊಂದಿಗೆ ಅಕ್ರಮ ಸಂಬಂಧ ಹೊಂದಿರುವ ವ್ಯಕ್ತಿ ನರಕಕ್ಕೆ ಹೋಗುತ್ತಾನೆಂದು, ಅಲ್ಲಿ ವಿಪರೀತ ಕಷ್ಟಗಳನ್ನು ಅನುಭವಿಸಬೇಕೆಂದು, ಹಾಗೆಯೇ ಆ ಪಾಪವನ್ನು ಕಳೆದುಕೊಳ್ಳಲು ಹಲವು ಜನ್ಮಗಳನ್ನು ಪಡೆಯಬೇಕೆಂದು ಹೇಳಿದ್ದಾರೆ. ಅವರು ಮೊದಲಿಗೆ ನರಿಯಾಗಿ ಹುಟ್ಟುತ್ತಾರಂತೆ, ನಂತರ ನಾಯಿಯಾಗಿ, ಆನಂತರ ತೋಳವಾಗಿ, ಹದ್ದಾಗಿ, ಹಾವಾಗಿ, ಕಾಗೆಯಾಗಿ ಮತ್ತು ಕೊನೆಯದಾಗಿ ಕೊಕ್ಕರೆಯಾಗಿ ಜನ್ಮ ಪಡೆಯುತ್ತಾರೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಇಷ್ಟು ಜನ್ಮಗಳಲ್ಲಿ ಕಷ್ಟಗಳನ್ನು ಅನುಭವಿಸಿದ ನಂತರ ಆತನು ಮತ್ತೆ ಮಾನವ ಜನ್ಮವನ್ನು ಪಡೆಯುವ ಅವಕಾಶ ಬರುತ್ತದೆಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಮಹಿಳೆಯರನ್ನು ಲೈಂಗಿಕವಾಗಿ ಬಲವಂತವಾಗಿ ಹಿಂಸಿಸಿದ ವ್ಯಕ್ತಿಯು ಕೂಡ ನರಕಕ್ಕೆ ಹೋಗುತ್ತಾನೆಂದು, ಆತನ ಮುಂದಿನ ಜನ್ಮ ನಪುಂಸಕನಾಗಿರುತ್ತದೆಂದು ಹೇಳಲಾಗಿದೆ. ಗರುಡ ಪುರಾಣದ ಪ್ರಕಾರ ಯಾರಾದರೆ ಹಿರಿಯರನ್ನು ದೂಷಿಸುತ್ತಾರೋ ಮತ್ತು ಅವರನ್ನು ಎಲ್ಲರೆದುರು ಅವಮಾನ ಮಾಡುತ್ತಾರೋ, ಅವರು ಮುಂಬರುವ ಜನ್ಮದಲ್ಲಿ ಕ್ರೌಂಚ ಪಕ್ಷಿಯ ರೂಪದಲ್ಲಿ ಹುಟ್ಟುತ್ತಾರಂತೆ. ಈ ಅವತಾರದಲ್ಲಿ ಅವರು ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಬಾಧೆ ಪಟ್ಟ ನಂತರ ಮತ್ತೊಂದು ಜನ್ಮದಲ್ಲಿ ಮಾನವ ಜನ್ಮ ಪಡೆಯುವ ಅವಕಾಶವಿದೆ ಎಂದು ಹೇಳಲಾಗಿದೆ. ಗರುಡ ಪುರಾಣದ ಪ್ರಕಾರ ನಿಜವಾದ ಸ್ನೇಹವನ್ನು ಅವಮಾನಿಸುವವನು ಮತ್ತು ಸ್ನೇಹಿತನಿಗೆ ಮೋಸ ಮಾಡುವವನು ಕತ್ತೆಯಾಗಿ ಹುಟ್ಟುತ್ತಾನೆ. ಇನ್ನು ತಂದೆ ತಾಯಂದಿರನ್ನು ತೊಂದರೆಗೆ ಗುರಿ ಮಾಡುವ ಮಕ್ಕಳು ಆಮೆಗಳಾಗಿ ಹುಟ್ಟುತ್ತಾರೆ. ತಂದೆ ತಾಯಿಯರಿಗೆ ಮೋಸ ಮಾಡಿದ ತಪ್ಪಿಗೆ ಬರೋಬ್ಬರಿ 100 ರಿಂದ 200 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಇನ್ನು ಯಾರಾದರೆ ತನ್ನ ಯಜಮಾನನಿಗೆ ನಂಬಿಕೆ ದ್ರೋಹ ಮಾಡುತ್ತಾನೋ ಅಂತಹ ಪಾಪಾತ್ಮನಿಗೆ ಕೋತಿ ಜನ್ಮ ಲಭಿಸುತ್ತದೆಂದು ಗರುಡ ಪುರಾಣ ಹೇಳುತ್ತದೆ. ಇನ್ನು ಸಾಲ ಮಾಡಿ ವಾಪಸ್ ಕೊಡದವರು ಅಥವಾ ಮೋಸದ ಮತ್ತು ಅನ್ಯಾಯದ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿದವರು ಹುಳಗಳಾಗಿ ಹುಟ್ಟುತ್ತಾರೆ. ಸ್ನೇಹಿತರೆ, ಈ ಭೂಮಿಯ ಮೇಲೆ ಯಾವುದೇ ಜನ್ಮ ಪಡೆಯಬೇಕೆಂದರೂ ಕೂಡ ಅವರವರ ಕರ್ಮಫಲಗಳ ಮೇಲೆಯೇ ಆಧಾರವಾಗಿರುತ್ತದೆ ಎಂದು ಗರುಡ ಪುರಾಣದ ಮೂಲಕ ತಿಳಿಯುತ್ತದೆ. ಯಾರಾದರೆ ಯಾರ ಮಾತೂ ಕೇಳದೆ, ಯಾರನ್ನೂ ಲೆಕ್ಕಿಸದೆ ಇರುವವರು ಚೇಳಾಗಿ ಹುಟ್ಟುತ್ತಾರೆ. ಎದುರಿಗಿರುವವರನ್ನು ವಿಮರ್ಶೆ ಮಾಡುವವರು, ದುಷ್ಟರಾಗಿ ಪ್ರವರ್ತಿಸುವವರು ಕೀಟಗಳಾಗಿ ಹುಟ್ಟುತ್ತಾರೆ. ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಸಹ, ನಿಮ್ಮಲ್ಲಿ ಎಷ್ಟೇ ಪ್ರತಿಭೆ ಅಡಗಿದ್ದರೂ ಕೂಡ ನಿಮಗೆ ಗೌರವ ಕೊಡದೇ ಇರುವ ಪ್ರಪಂಚವಿದು. ಉದಾಹರಣೆಗೆ ಒಂದು ಇರುವೆಯನ್ನು ತೆಗೆದುಕೊಳ್ಳಿ. ಆ ಇರುವೆಗಳು ಎದ್ದು ಬಿದ್ದು ತಮ್ಮ ಗಮ್ಯವನ್ನು ಸೇರಿಕೊಳ್ಳುತ್ತವೆ, ಕಷ್ಟಪಡುತ್ತಲೇ ಇರುತ್ತವೆ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಮನುಷ್ಯನ ಕಾಲಿಗೆ ಸಿಕ್ಕಿ ಸಾಯುತ್ತಿರುತ್ತವೆ. ಇದರಿಂದ ಏನು ಅರ್ಥವಾಗುತ್ತದೆಂದರೆ, ಗತ ಜನ್ಮದಲ್ಲಿ ನೀವು ಬೇರೊಬ್ಬರನ್ನು ಗೌರವಿಸದೆ ಇರುವುದರಿಂದಲೇ ಈ ಜನ್ಮದಲ್ಲಿ ನಿಮಗೂ ಕೂಡ ಗೌರವ ಸಿಗುತ್ತಿಲ್ಲ ಎಂದು ಗರುಡ ಪುರಾಣ ಹೇಳುತ್ತದೆ. ಹಾಗೆಯೇ ಬೆಳ್ಳಿ ಬಂಗಾರದ ವಸ್ತುಗಳನ್ನು ಕದಿಯುವ ವ್ಯಕ್ತಿ ಪಾರಿವಾಳವಾಗಿ ಹುಟ್ಟುತ್ತಾನೆ. ಬಟ್ಟೆಗಳನ್ನು ಕದಿಯುವವನು ಬರುವ ಜನ್ಮದಲ್ಲಿ ಗಿಣಿ ಜನ್ಮ ಪಡೆಯುತ್ತಾನೆ. ಸುಗಂಧ ದ್ರವ್ಯಗಳನ್ನು ಕದಿಯುವವನು ಹುಟ್ಟುಮಚ್ಚೆಯಾಗಿ ಬದಲಾಗುತ್ತಾನೆ. ಕಳ್ಳತನಕ್ಕಿಂತಲೂ ದೊಡ್ಡ ದೊಡ್ಡ ಅಪರಾಧಗಳನ್ನು ಮಾಡುವವರು ಎಷ್ಟೋ ಬಾಧಕರವಾದ ಜನ್ಮಗಳನ್ನು ಪಡೆಯುತ್ತಾರೆ. ಯಾರನ್ನಾದರೂ ಹತ್ಯೆ ಮಾಡಿದವರು, ಅಂದರೆ ಕೊಲೆಗಾರರು, ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾರೆ, ನಂತರ ಜಿಂಕೆಯಾಗಿ, ನಂತರ ಮೀನಾಗಿ, ನಾಯಿಯಾಗಿ, ಹುಲಿಯಾಗಿ ಮತ್ತು ಕೊನೆಯದಾಗಿ ಮಾನವನಾಗಿ ಹುಟ್ಟುವ ಅವಕಾಶಗಳಿವೆ ಎಂದು ಗರುಡ ಪುರಾಣ ಹೇಳುತ್ತದೆ. ದೇವಾನುದೇವತೆಯರನ್ನು ಪೂಜಿಸದೆ, ಪೂಜ್ಯರಿಗೆ ಗೌರವವನ್ನು ನೀಡದೆ ಮರಣಿಸಿದ ವ್ಯಕ್ತಿ 100 ವರ್ಷಗಳವರೆಗೂ ಕಾಗೆಯಾಗಿ ಹುಟ್ಟುತ್ತಲೇ ಇರುತ್ತಾನೆ. ಆದ್ದರಿಂದಲೇ ನಮ್ಮ ಪೂರ್ವಿಕರ ಶ್ರದ್ಧಾಕರ್ಮಗಳನ್ನು ಮಾಡಬೇಕಾದರೆ ಕಾಗೆಗೆ ಆಹಾರ ನೀಡಿ ತೃಪ್ತಿಪಡಿಸಬೇಕು. ಕಾಗೆಯ ಜನ್ಮದ ನಂತರ ಕೋಳಿಯಾಗಿ ಜನಿಸುತ್ತಾನೆ. ಆನಂತರ ಹಾವಾಗಿ ಜನ್ಮ ತಾಳಿದ ನಂತರ ಆತನ ಪಾಪಗಳು ಕಳೆಯುತ್ತವೆ ಎಂದು ಗರುಡ ಪುರಾಣ ಹೇಳುತ್ತದೆ. ಈ ರೀತಿಯಾಗಿ ಎಲ್ಲಾ ಪಾಪಗಳನ್ನು ಕಳೆದ ಬಳಿಕ ಆತನು ಮಾನವ ಜನ್ಮ ಪಡೆಯುವ ಭಾಗ್ಯವನ್ನು ಹೊಂದುತ್ತಾನೆ. ಸ್ನೇಹಿತರೆ, ಗರುಡ ಪುರಾಣದ ಪ್ರಕಾರ ಇತರರಿಗೋಸ್ಕರ ಒಳ್ಳೆಯದನ್ನು ಬಯಸುವವರು, ಹಾಗೆಯೇ ಒಳ್ಳೆಯದನ್ನೇ ಆಲೋಚಿಸುವವರು, ಮತಗಳ ಮೇಲೆ ವಿಶ್ವಾಸವಿಟ್ಟಿರುವವರು, ಧರ್ಮ ಗ್ರಂಥಗಳ ಮೇಲೆ ವಿಶ್ವಾಸ ಮೂಡಿ ಪ್ರಾಣಿ ಪಕ್ಷಿ ಮತ್ತು ಇತರ ಮೂಕ ಜೀವಿಗಳನ್ನು ಪ್ರೀತಿಸುವವರು, ತಂದೆ ತಾಯಿಯರನ್ನು ಗೌರವದಿಂದ ಕಾಣುವವರು ಮತ್ತು ತಮ್ಮ ಗುರುಗಳು ತೋರಿದ ಒಳ್ಳೆಯ ಮಾರ್ಗದಲ್ಲಿ ಪಯಣಿಸುವವರು ಸ್ವರ್ಗಕ್ಕೆ ಹೋಗುತ್ತಾರೆ. ಅಲ್ಲಿ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಈ ಮೋಕ್ಷ ಪ್ರಾಪ್ತಿಯಾಗುವವರೆಗೂ ನಾವೆಲ್ಲರೂ ಕೂಡ ಈ ಭೂಮಿಯ ಮೇಲೆ ವಿವಿಧ ರೂಪಗಳಲ್ಲಿ ಜನಿಸುತ್ತಲೇ ಇರಬೇಕು. ಆದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಮೂಡುತ್ತದೆ. ಅದೇನೆಂದರೆ, ನಮ್ಮ ಪಾಪ ಪುಣ್ಯಗಳ ಆಧಾರದ ಮೇಲೆ ನರಕ ಶಿಕ್ಷೆಯನ್ನು ಅನುಭವಿಸಿದ ಮೇಲೆಯೂ ಪುನರ್ಜನ್ಮದಲ್ಲಿ ಮತ್ತೆ ಏಕೆ ಶಿಕ್ಷೆಗಳನ್ನು ಅನುಭವಿಸಬೇಕು ಎಂದು.
ಈ ಪ್ರಶ್ನೆಗೆ ಮಹಾವಿಷ್ಣುವು ಏನೆಂದು ಉತ್ತರಿಸಿದ್ದಾರೆಂದರೆ, ಕೆಲವೊಂದು ಬಾರಿ ಜೀವಾತ್ಮಗಳು ಮಾಡುವ ಕರ್ಮಗಳು ತುಂಬಾ ಘೋರವಾಗಿರುತ್ತವೆ ಮತ್ತು ಕಠಿಣವಾಗಿರುತ್ತವೆ. ಜೀವಾತ್ಮ ನರಕ ಅನುಭವಿಸಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಬರುವ ಜನ್ಮದಲ್ಲಿಯೂ ಕೂಡ ಆ ಕರ್ಮಗಳ ಭಾರವನ್ನು ಹೊರಬೇಕಾಗುತ್ತದೆ. ಇದನ್ನು ನಮ್ಮ ಗ್ರಂಥಗಳಲ್ಲಿ ಕರ್ಮ ಪರಿಣಾಮ ಸೂತ್ರ ಎನ್ನುತ್ತಾರೆ. ಅಂದರೆ ನಾವು ಎಂತಹ ಕರ್ಮಗಳನ್ನು ಮಾಡುತ್ತೇವೆಯೋ ಅಂತಹ ಫಲಿತಾಂಶಗಳನ್ನು ಅನುಭವಿಸುತ್ತೇವೆ ಎಂದರ್ಥ. ಪಾಪದ ತೀವ್ರತೆಯ ಆಧಾರದ ಮೇಲೆ ಶಿಕ್ಷೆಯೂ ಕೂಡ ಅಷ್ಟೇ ಕಠಿಣವಾಗಿ ಮತ್ತು ಬಾಧಾಕರವಾಗಿರುತ್ತದೆಂದು ಗರುಡ ಪುರಾಣ ಹೇಳುತ್ತದೆ. ಈ ರೀತಿಯಾಗಿ ಶ್ರೀ ಮಹಾವಿಷ್ಣುವು ಗರುಡ ಪುರಾಣದಲ್ಲಿರುವ ರಹಸ್ಯಗಳ ಬಗ್ಗೆ ಗರುಡ ಪಕ್ಷಿಗೆ ವಿವರಿಸುತ್ತಾರೆ. ಸ್ನೇಹಿತರೆ, ಗರುಡ ಪುರಾಣದಲ್ಲಿರುವ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.